ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಇವತ್ತು ಹೇಳಿದ ಹಾಗೆ ನೀವು ಮಾಡಿದ್ರೆ ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯ ಸುಸ್ತಿರಲಿ, ನಿಶಕ್ತಿ ಇರಲಿ, ಕೈಕಾಲುಗಳಲ್ಲಿ ನೋವು ಬರ್ತಾ ಇರೋದು, ಕೈಕಾಲು ಸೆಳಿತಾ ಇರೋದು, ಸೊಂಟ ನೋವು ಬರೋದು, ಸರಿಯಾಗಿ ನಿದ್ದೆ ಬರದೇ ಇರುವುದು, ಒಂದು ಚಿಕ್ಕ ಕೆಲಸ ಮಾಡಿದ್ರೂ ಸಹಿತ ತುಂಬ ಸುಸ್ತಾದವ್ರ ಥರ ಆಗೋದು, ವೀಕ್ನೆಸ್ ಆದ ಹಾಗಾಗೋದು, ಪದೇ ಪದೇ ತಲೆನೋವು ಬರ್ತಾ ಇರುತ್ತೆ, ಎನರ್ಜಿನೇ ಇರೋದಿಲ್ಲ, ಮುಖದಲ್ಲಿ ಕಳೆ ಇರುವುದಿಲ್ಲ, ಈ ರೀತಿ ಎಲ್ಲ ಲಕ್ಷಣಗಳು, ಈ ರೀತಿ ಎಲ್ಲ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ ಈ ಹೋಮ್ ರೆಮಿಡಿ. ಇಡೀ ನಮ್ಮ ದೇಹದ ನರನಾಡಿಗಳಿಗೆ ಶಕ್ತಿ ಕೊಡುವುದು ಮತ್ತು ಮೂಳೆಗಳನ್ನು ಗಟ್ಟಿಗೊಳಿಸುವುದರ ಜೊತೆಗೆ ನಮ್ಮ ಇಡೀ ದೇಹವನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ. ಹಾಗಾದರೆ ಆ ಪದಾರ್ಥಗಳು ಯಾವುವು ಅಂತ ಇವಾಗ ನೋಡೋಣ ಬನ್ನಿ. ಒನ್ ಬೈ ಒನ್ ಯಾವ ಪದಾರ್ಥ ನಾವು ತಗೊಳ್ಬೇಕು ಅಂಥೇಳಿ, ಫಸ್ಟ್ ನಾವಿಲ್ಲಿ ಅಗಸೆ ಬೀಜವನ್ನು ತೊಗೊಂಡಿದ್ದೀವಿ. ನೋಡಿ, ಅಗಸೆ ಬೀಜ ಅಂತೂ ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಗ್ರಾಸರಿ ಶಾಪಲ್ಲೂ ಸಿಗುತ್ತೆ. ಈ ರೀತಿ ಇರುತ್ತೆ ನೋಡಿ ಅಗಸೆ ಬೀಜ. ಇದನ್ನು ಇಂಗ್ಲೀಷ್ನಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಅಂತಲೂ ಕರೀತಾರೆ. ಅಗಸೆ ಬೀಜದಲ್ಲಿ ತುಂಬಾ ಫೈಬರ್ ಅಂಶ ಇದೆ, ಇದು ನಮ್ಮ ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು. ಜೊತೆಗೆ ಇದರಲ್ಲಿ ಮುಖ್ಯವಾಗಿ ಒಮೆಗಾ 3 ಮತ್ತು ಒಮೆಗಾ 6 ಫ್ಯಾಟಿ ಆಸಿಡ್ ಇದೆ, ಇದು ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಅಗಸೆ ಬೀಜವನ್ನು ನಾವು ತಿಂತಾ ಬಂದರೆ ನಮ್ಮ ದೇಹದ ನರಗಳಲ್ಲಿ ಬ್ಲಾಕೇಜ್ ಆಗುವುದನ್ನು ತಡೆಗಟ್ಟುತ್ತೆ, ಅಂದರೆ ನರಗಳಲ್ಲಿ ಬ್ಲಾಕೇಜ್ ಆಗುವ ಸಾಧ್ಯತೆಯನ್ನು ಕಡಿಮೆ ಮಾಡಿ. ಈ ಅಗಸೆ ಬೀಜ ತಿನ್ನುವುದರಿಂದ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ, ಅಂದರೆ ಕೈಕಾಲುಗಳ ನೋವು ಬರೋದು, ಸೊಂಟ ನೋವು ಬರೋದು, ಆರ್ಥ್ರೈಟಿಸ್ ಪ್ರಾಬ್ಲಮ್ ಯಾರಿಗಿರುತ್ತೋ ಅವರು ಅಗಸೆ ಬೀಜದ ಚಟ್ನಿ ಪುಡಿ ತಿನ್ನೋದು, ಇಲ್ಲ ಈ ರೀತಿ ಒನ್ ಸ್ಪೂನ್ ಆಗೋಷ್ಟು, ಒಬ್ಬರಿಗೆ ಒನ್ ಸ್ಪೂನ್ ಅಗಸೆ ಬೀಜ ಆದರೆ ಸಾಕಾಗುತ್ತೆ. ಒನ್ ಸ್ಪೂನ್ ಅಗಸೆ ಬೀಜವನ್ನು ರಾತ್ರಿ ಮಲಗುವುದಕ್ಕಿಂತ ಮೊದಲು ಒಂದು ಸ್ಪೂನ್ ಅಗಸೆ ಬೀಜವನ್ನು ನೀರಿನಲ್ಲಿ ನೆನೆಸಿಟ್ಟು ತಿನ್ನುವುದರಿಂದ ತುಂಬಾ ಒಳ್ಳೆಯ ಬೆನಿಫಿಟ್ಸನ್ನು ನಾವು ಪಡಿಬೋದು. ಇವಾಗ ನಾವು ಒಂದು ಸ್ಪೂನ್ ಒಬ್ಬರಿಗಾಗೋಷ್ಟು ಅಗಸೆ ಬೀಜವನ್ನು ರಾತ್ರಿ ನಾವು ಮಲಗುವುದಕ್ಕಿಂತ ಮೊದಲೇ ನೀರಿನಲ್ಲಿ ಈ ರೀತಿ ನೆನೆಸಿಟ್ಕೋಬೇಕು. ಒಂದು ವೇಳೆ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಅಂದರೆ 3-4 ಜನ ಇತ್ತು ಅಂದರೆ ನೀವು ಇನ್ನೂ ಒಂದೊಂದು ಸ್ಪೂನ್ ಎಕ್ಸ್ಟ್ರಾ ನೀರಿನಲ್ಲಿ ನೆನೆಸ್ಬೋದು. ನೆಕ್ಸ್ಟ್ ತುಂಬಾ ಶಕ್ತಿಯುತವಾದಂತಹ ಪದಾರ್ಥ ಅಂದರೆ ಗಸಗಸೆ. ಗಸಗಸೆ ಎಲ್ಲರಿಗೂ ಗೊತ್ತಿದೆ, ಇದು ಪಾಯಸ ಮಾಡಲಿಕ್ಕೆ ಮಾತ್ರ ನಾವು ಅಪರೂಪಕ್ಕೆ ಉಪಯೋಗಿಸ್ತೀವಿ. ಇದು ತುಂಬಾ ಎನರ್ಜಿಯನ್ನು ನಮ್ಮ ದೇಹಕ್ಕೆ ಕೊಡುತ್ತೆ. ಇದು ನಮ್ಮ ದೇಹಕ್ಕೆ ಎನರ್ಜಿಯನ್ನು ಕೊಡುವುದ್ರ ಜೊತೆಗೆ ನಮ್ಮ ದೇಹವನ್ನು ತಂಪಾಗಿಡಲು ಸಹಿತ ಗಸಗಸೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಗಸಗಸೆಯಲ್ಲಿ ಹೈ ಕ್ವಾಲಿಟಿ ಫೈಬರ್ ಇದೆ, ಅಂದರೆ ಹೈ ಕ್ವಾಲಿಟಿ ಅಂತ ಇಲ್ಲಿ ವರ್ಡ್ ಯಾಕೆ ಯೂಸ್ ಮಾಡಿದಂದರೆ ಎಲ್ಲ ರೀತಿಯ ಪದಾರ್ಥಗಳಲ್ಲೂ ಕೆಲವೊಂದು ಫೈಬರ್ ಇರುತ್ತೆ, ಬಟ್ ಇದರಲ್ಲಿರುವಂಥ ಫೈಬರ್ ತುಂಬಾ ಹೈ ಕ್ವಾಲಿಟಿ ಫೈಬರ್ ಇರುತ್ತೆ. ಜೊತೆಗೆ ಇದರಲ್ಲಿ ಪೊಟ್ಯಾಷಿಯಂ ಇದೆ, ಕ್ಯಾಲ್ಶಿಯಂ ಇದೆ, ತುಂಬಾ ಮಿನರಲ್ಸ್ ಇದೆ, ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಡಿ, ಹೀಗೆ ಇವು ಮೂಳೆಗಳನ್ನು ಗಟ್ಟಿ ಮಾಡಲು ಮತ್ತು ಕೀಲುಗಳಲ್ಲಿ ನೋವು ಬರ್ತಾ ಇದ್ರೆ, ಜಾಯಿಂಟ್ ಪೇನ್ ಬರ್ತಾ ಇರುತ್ತಲ್ಲ, ಅಂಥವರು ಈ ಗಸಗಸೆ ಬೀಜದ ಪಾಯಸವನ್ನು ಮಾಡಿ ಕುಡಿಯೋದು, ಇಲ್ಲ ಈ ರೀತಿ ಇವಾಗ ಹೇಳ್ತಾ ಇದ್ದೀನಲ್ಲ ಈ ಮೆಥಡನ್ನು ಮಾಡಿದರೆ ಬೇಗ ಕೀಲುಗಳಲ್ಲಿ ಸಂದುಗಳಲ್ಲಿ ನೋವು ಬರ್ತಾ ಇದ್ರೆ ಅದು ಕಡಿಮೆ ಆಗುತ್ತೆ. ಮತ್ತು ತುಂಬ ದಿವಸದಿಂದ ಕೆಲವರಿಗೆ ಮಂಡಿ ನೋವು ಅಂದರೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇರುತ್ತೆ, ಅಂಥವರಿಗೆ ಈ ಗಸಗಸೆಯನ್ನು ನಾವು ಒಂದು ಸ್ಪೂನ್ ಒಬ್ಬರಿಗೆ ಈ ಥರ ನೀರಿನಲ್ಲಿ ನೆನೆಸಿ ತಿಂತಾ ಬಂದರೆ ನೀವು ವಯಸ್ಸಾಗಿದ್ದರೂ ಸಹಿತ ಅವರಲ್ಲಿ ಒಂದು ಎನರ್ಜಿ ಬರುತ್ತೆ, ಕೈಕಾಲುಗಳಲ್ಲಿ ನೋವು ಬರ್ತಾ ಇದ್ದರೆ ಅದು ಕಡಿಮೆ ಆಗುತ್ತೆ, ಮತ್ತು ಒಳ್ಳೆ ನಿದ್ದೆ ಬರುತ್ತೆ. ಯಾರಿಗೆ ನಿದ್ದೆ ಬರಲ್ಲೋ ಅವರಿಗೆ ಗಸಗಸೆಯನ್ನು ನೀವು ತಿಂದು ನೋಡಿ, ನಿಮಗೆ ಎಷ್ಟು ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳಿ. ನೆಕ್ಸ್ಟ್ ನಾವು ತಾಕತ್ ಕಾ ಖಜಾನ ಅಂತಲೇ ಹೇಳ್ಬೋದು, ತುಂಬಾ ಎನರ್ಜಿ ಇದೆ. ಕಡಲೆಕಾಳು, ಕಡಲೆಕಾಳಂತೂ ನಾವು ಇದರಲ್ಲಿ ಇಷ್ಟು ಎನರ್ಜಿ ಅಂತ ನಾವು ಊಹೆ ಮಾಡೋಕ್ಕೆ ಆಗೋದಿಲ್ಲ, ಅಂದರೆ ಇದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ನಾವು ಇದನ್ನು ಬಳಸಬೇಕಾಗತ್ತೆ. ಈ ಕಡಲೆಕಾಳು ಎಷ್ಟು ಒಳ್ಳೆಯದಂದರೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಒಂದು ತಾಕತ್ತನ್ನು, ಎನರ್ಜಿಯನ್ನು ಕೊಡುತ್ತೆ. ಇದರಲ್ಲಿ ಹೈ ಕ್ವಾಲಿಟಿ ಪ್ರೋಟೀನ್ ಇದೆ, ಇದು ನಮ್ಮ ಚರ್ಮದ ಕಾಂತಿಗೆ ತುಂಬಾ ಒಳ್ಳೆಯದು, ಕೂದಲಿಗೆ ತುಂಬ ಒಳ್ಳೆಯದು, ಮತ್ತು ನಮ್ಮ ಡೈಜೆಷನನ್ನು ಹೆಚ್ಚಿಸಲು ಸಹಿತ ಈ ಕಡಲೆಕಾಳು ತುಂಬಾ ಒಳ್ಳೆಯದು. ತುಂಬ ಜನ ಮಹಿಳೆಯರಿಗೂ ಮತ್ತು ಪುರುಷರಿಗೂ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ವೀಕ್ನೆಸ್ಸು, ಏನೂ ಯಾವುದೇ ಕೆಲಸ ಮಾಡಲಿಕ್ಕೂ ಅವರಿಗೆ ಹುಮ್ಮಸ್ಸು ಇರೋದಿಲ್ಲ, ಏನೋ ಸುಸ್ತಾಗ್ತಾ ಇರುತ್ತೆ, ಅಂಥವರು ಕಡಲೆಕಾಳನ್ನು ನೀವು ತಿಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಎನರ್ಜಿ ಬರುತ್ತೆ ಅಂತೇಳಿ. ಇಲ್ಲಿ ಒಂದು ಮುಷ್ಟಿ ಆಗೋಷ್ಟು ಕಡಲೆಕಾಳು ನೋಡಿ, ಇಲ್ಲಿ ಬರೋಬ್ಬರಿ 2-3 ಸ್ಪೂನ್ ಆಗುತ್ತೆ, ಅಷ್ಟು ಕಡಲೆಕಾಳನ್ನು ನಾವು ನೀರಿನಲ್ಲಿ ನೆನೆಸಿಡಬೇಕು. ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ನಾವು ಇದನ್ನು ತೆಗೆದುಕೊಳ್ಬೇಕು. ಈ ಕಡಲೆಕಾಳನ್ನು ತಿನ್ನುವುದರಿಂದ ಹೆಂಗಿರೋರು, ತುಂಬ ವೀಕ್ನೆಸ್ ಇರ್ತಾರವರು, ಅಂಥವರು ಕಡಲೆಕಾಳು ತಿನ್ನೋದು, ಎಕ್ಸಸೈಸ್ ಮಾಡೋದು, ಮತ್ತು ಬಾಡಿ ಬಿಲ್ಡಿಂಗ್ ಮಾಡುವಂಥವ್ರು, ಒಳ್ಳೆ ಎನರ್ಜಿ ಬರಬೇಕು ಅಂದರೆ ಡೈಲಿ ಕಡಲೆಕಾಳನ್ನು ತಿನ್ನಬೇಕು, ಒಳ್ಳೆ ಎನರ್ಜಿ ಬರುತ್ತೆ. ಇವಾಗ ನಾವು ಕಡಲೆಕಾಳನ್ನು ನೆನೆಸಿಟ್ಟಿದ್ದಾಯಿತು. ಇವಾಗ ಇನ್ಯಾವ ಪದಾರ್ಥ ಅಂದರೆ ಮೆಂತೆ. ಮೆಂತೆ ನಮಗೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಹೆಚ್ಚು ಮಾಡಲು ಇದು ತುಂಬಾ ಒಳ್ಳೆಯದು. ಮೆಂತೆ ತಿಂತಾ ಇದ್ದರೆ ಶುಗರನ್ನು ನಾವು ಅವಾಯ್ಡ್ ಮಾಡ್ಬೋದು, ಬಿ ಪಿಯನ್ನು ನಾವು ಕಂಟ್ರೋಲ್ ಇಟ್ಕೊಬೋದು, ನಮ್ಮ ಸ್ಕಿನ್ನಿಗೆ ಒಳ್ಳೆಯದು, ನಮ್ಮ ಹೇರಿಗೆ ಒಳ್ಳೆಯದು,
ಈ ಮೆಂತೆ ನಮ್ಮ ದೇಹದಲ್ಲಿ ಒಂದು ವಾತ ಪಿತ್ತ ಕಫವನ್ನು ಇದು ಬ್ಯಾಲೆನ್ಸ್ ಮಾಡುತ್ತೆ. ಇದರಿಂದ ದೇಹದಲ್ಲಿ ಉಂಟಾಗುವಂಥ ಉಷ್ಣವನ್ನು ಕಡಿಮೆ ಮಾಡುತ್ತೆ, ದೇಹದಲ್ಲಿ ಯಾವುದೇ ರೀತಿಯ ತಂಪಾಗ್ತಿದ್ರೆ ಅದನ್ನು ಕಂಟ್ರೋಲ್ ಮಾಡುತ್ತೆ. ಹೀಗೆ ನಮ್ಮ ದೇಹವನ್ನು ಬ್ಯಾಲೆನ್ಸ್ ಆಗಿ ಒಂದು ಕರೆಕ್ಟಾದ ರೀತಿಯಲ್ಲಿ ಇಡಲಿಕ್ಕೆ ಮೆಂತೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ನಾವು 1/4 ಸ್ಪೂನಷ್ಟು ಮೆಂತೆ ತೊಗೊಂಡಿದ್ದೀವಿ. ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನೀವು 1/4 ಸ್ಪೂನಷ್ಟು ತೊಗೊಳ್ಳಿ, ಆಮೇಲೆ 1/2 ಸ್ಪೂನಷ್ಟು ಮೆಂತೆಯನ್ನು ನೀವು ಡೈಲಿ ತಿಂದರೆ ತುಂಬಾ ಮೆಂತೆ ಒಳ್ಳೆಯದು. ಈ ಮೆಂತೆ ನಮ್ಮ ದೇಹಕ್ಕೆ ತುಂಬಾ ಎನರ್ಜಿ ಕೊಡುತ್ತೆ. ಈಗಲೂ ಸಹಿತ ಡೆಲಿವರಿ ಆದಮೇಲೆ ಹೆಣ್ಮಕ್ಳಿಗೆ ಮೆಂತೆ ದೋಸೆ ಮಾಡಿಕೊಡ್ತಾರೆ, ಯಾಕಂದರೆ ಅವರಿಗೆ ಒಳ್ಳೆ ಎನರ್ಜಿ ಬರಲಿ ಅಂತೇಳಿ. ಹಾಗಾಗಿ ಮೆಂತೆ ನಮಗೆ ಒಂದು ಎನರ್ಜಿನ ಕೊಡುತ್ತೆ, ಕೈಕಾಲುಗಳಿಗೆ ಮತ್ತು ಒಂದು ಸೊಂಟಕ್ಕೆ ಒಂದು ಶಕ್ತಿಯನ್ನು ಕೊಡುವಂಥ ಗುಣ ಈ ಮೆಂತೆಗಿದೆ. ನೆಕ್ಸ್ಟ್ ನಾವು ನಮಗೆ ಇನ್ನೂ ಎನರ್ಜಿ, ಒಳ್ಳೆ ಎನರ್ಜಿ, ನಮಗೆ ನಿರಂತರವಾಗಿ ಎನರ್ಜಿ ಬರಬೇಕು, ನಾವು ಯಾವಾಗಲೂ ವೀಕ್ನೆಸ್ ಆಗಬಾರ್ದು, ನಾವು ಎಷ್ಟೇ ವಯಸ್ಸಾದರೂ ಹೆಂಗಾಗಿ ಕಾಣಬೇಕು ಅಂದರೆ ಡೈಲಿ ನಾವು ಬಾದಾಮಿನ ತಿನ್ನಬೇಕು. ಈ ಬಾದಾಮಿ ನಮ್ಮ ಹೃದಯಕ್ಕೆ ಒಳ್ಳೆಯದು, ಯಾಕಂದರೆ ಈ ಬಾದಾಮಿ ನಮ್ಮ ದೇಹದಲ್ಲಿ ಒಂದು ಗುಡ್ ಕೊಲೆಸ್ಟ್ರಾಲನ್ನು ಉತ್ಪತ್ತಿ ಮಾಡುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದರೂ ಅದನ್ನು ಕಡಿಮೆ ಮಾಡಿಬಿಟ್ಟು ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲನ್ನು ಉತ್ಪತ್ತಿ ಮಾಡುತ್ತೆ. ಇದರಿಂದ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಲ್ಲಿ ನಾನು 5 ಬಾದಾಮಿನ ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಹೆಂಗಿರೋರಾದರೆ ಬೇಕಾದರೆ ನೀವು 8-9 ಬಾದಾಮಿನ ಡೈಲಿ ತೊಗೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನಿಲ್ಲಿ ಸದ್ಯಕ್ಕೆ 5 ಬಾದಾಮಿನ ತೆಗೆದುಕೊಳ್ತಾ ಇದ್ದೀನಿ. ಈ ಎಲ್ಲ ಪದಾರ್ಥಗಳ ಜೊತೆಗೆ ನೀವು ಒಣಗಿದ ದ್ರಾಕ್ಷಿ ಹಣ್ಣನ್ನು ಸಹಿತ ನೀರಿನಲ್ಲಿ ನೆನೆಸಿಟ್ಕೋಬೋದು. ಇದು ಒಣಗಿದ ದ್ರಾಕ್ಷಿಯಲ್ಲಿ ತುಂಬಾ ಐರನ್ ಕಂಟೆಂಟ್ ಇರುತ್ತೆ. ಯಾರಿಗೆ ರಕ್ತಹೀನತೆ ಇರುತ್ತೆ, ತುಂಬ ತಲೆನೋವು ಬರ್ತಾ ಇರುತ್ತೆ, ತುಂಬ ವೀಕ್ನೆಸ್ ಆಗ್ತಾ ಇರುತ್ತೆ, ಲೈಟಾಗಿ ತಲೆ ಸುತ್ತು ಬರ್ತಾ ಇರುತ್ತೆ, ಅಂಥವರಿಗೆ ಒಣದ್ರಾಕ್ಷಿ ತುಂಬಾ ಒಳ್ಳೆಯದು. ರಾತ್ರಿ 1-10-15 ಒಣದ್ರಾಕ್ಷಿಯನ್ನು ನೀರಿನಲ್ಲಿ ನೆನೆಸಿಟ್ಟು ತಿನ್ನುವುದರಿಂದ, ಬೆಳಗ್ಗೆ ಎದ್ದು ತಿನ್ನುವುದರಿಂದ ಒಳ್ಳೆ ಎನರ್ಜಿ ಅವ್ರಿಗೆ ಬರುತ್ತೆ. ಹಾಗಾಗಿ ನಾನಿಲ್ಲಿ 1-10 ದ್ರಾಕ್ಷಿ ಒಣದ್ರಾಕ್ಷಿಯನ್ನು ನೀರಿನಲ್ಲಿ ಇದ್ರ ಜೊತೆಗೆ ನೆನೆಸ್ತಾ ಇದ್ದೀನಿ. ಇಲ್ಲಿ ಶುಗರ್ ಯಾರಿಗೆ ಕಂಟ್ರೋಲ್ ಇರಲಿಲ್ಲ ಅವರು ಒಣದ್ರಾಕ್ಷಿಯನ್ನ ತಿನ್ನೋದು ಬೇಡ, ಉಳಿದ ಪದಾರ್ಥಗಳನ್ನು ಅವರು ನೀರಿನಲ್ಲಿ ನೆನೆಸಿಟ್ಟು ತಿನ್ಬೋದು. ಇವಾಗ ನೋಡಿ, ಈ ಎಲ್ಲ ಪದಾರ್ಥಗಳನ್ನು ನಾವು ರಾತ್ರಿ ಮಲಗುವುದಕ್ಕಿಂತ ಮೊದಲು ನೀರಿನಲ್ಲಿ ನೆನೆಸಿಟ್ಕೋಬೇಕು. ಅಂದರೆ ನಾನಿಲ್ಲಿ ಅಳತೆಯನ್ನು ಹೇಳಿದ್ದೀನಿ. ಇಲ್ಲಿ ಹೇಳಿದ ಎಲ್ಲ ಪದಾರ್ಥಗಳು ಒಬ್ಬರಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹೇಳಿದ್ದೀನಿ. ನಿಮ್ಮ ಮನೇಲಿ 1-3-4 ಜನ ಇದ್ರೆ ಅಂದರೆ ಎಲ್ಲರಿಗೂ ಇದೇ ಪ್ರಮಾಣದಲ್ಲಿ ಡಬಲ್ ತ್ರಿಬಲ್ ಮಾಡ್ಕೊಳ್ಬೋದು. ಎಲ್ಲರೂ ಮನೆ ಮಂದಿಯೇ ತಿನ್ನಬೇಕು, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿ ತಿನ್ನುವುದು ನಿಮಗೆ ಕಾಯಿಲೆ ಬಂದಾಗಲೇ, ಇಲ್ಲ ನಮ್ಗೆ ವೀಕ್ನೆಸ್ ಆದಾಗಲೇ ತಿನ್ನಬೇಕು ಅಂತೆಲ್ಲ. ಡೈಲಿ ನಾವು ವಾರದಲ್ಲಿ ಅಟ್ಲೀಸ್ಟ್ 1-4 ದಿನನಾದರೂ ಈ ಕೆಲಸವನ್ನು ಮಾಡಿದ್ರೆ ಇಡೀ ದಿನ ನಾವು ಉಲ್ಲಾಸದಿಂದ ಇರ್ತೀವಿ, ತುಂಬಾ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗ್ತೀವಿ, ನಮ್ಮಲ್ಲಿ ಹೊಸ ಹೊಸ ಆಲೋಚನೆ ಬರುತ್ತೆ, ನಮ್ಮಲ್ಲಿ ಸಿಟ್ಟು ಮತ್ತು ಒಂಥರ ನಿಶಕ್ತಿ ಅದೆಲ್ಲ ಕಡಿಮೆ ಆಗುತ್ತೆ. ನಮಗೆ ಎಷ್ಟೇ ವಯಸ್ಸಾದರೂ ಸಹಿತ ನಾವು ಹುರುಪಿನಿಂದ ತುಂಬಾ ಯಂಗ್ ಆಗಿದ್ದೀವಿ. ಅಂದರೆ ನಿಮ್ಗೆ ಗೊತ್ತಲ್ಲ, ಹಿಂದಿನ ಅಜ್ಜಿದೀರು ಎಷ್ಟು ಗಟ್ಟಿಯಾಗಿರ್ತಿದ್ರು, ಆ ರೀತಿ ನಾವು ಚಟುವಟಿಕೆಯಿಂದ ಇರ್ತೀವಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.